ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಅತಿಯಾದ ಮಳೆಯಿಂದ ವೇದವತಿ ನದಿ ತುಂಬಿದ್ದು ಹೊಸದುರ್ಗ ತಾಲೂಕು ಮಾಡದಕೆರೆ ಹೋಬಳಿಯ ಕೆರೆ ಕೋಡಿಯಟ್ಟಿ ಗ್ರಾಮದಲ್ಲಿ ಜನರು ಕುಡಿಯುವ ನೀರಿನ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ. ಕೆರೆ ಕೋಡಿಯಟ್ಟಿ ಗ್ರಾಮ ಇದು. ನಾನು ಓ ನಾಗೇಂದ್ರಪ್ಪ ಅಂತ, ನಾನು ರೈತ ಸಂಘದ ಒಬ್ಬ ಮುಖಂಡ. ಇಲ್ಲಿ 21ನೇ ಸರ ನಂಬರು ಶೀರ್ನಕಟ್ಟೆ ಸರ ನಂಬರು 10 ಎಕರೆ 38 ಕ್ವಿಂಟಲ್ ಜಮೀನು ಪೂರ ನೀರು ಮುಣಿಗಿ ಹಾನಿಯಾಗಿ ಎಲ್ಲ ಅಡಕೆ ಗಿಡೆಲ್ಲ ಹಾಳಾಗೋದ್ರು. ಯಾವ ಅಧಿಕಾರಿಗಳು ಬಂದು ನಮಗೆ ಸ್ಪಂದಿಸಿಲ್ಲ, ಯಾವ ರಾಜಕೀಯದವರು ಕೂಡ ಬಂದಿಲ್ಲ, ಇಲ್ಲಿ ಕೇಳರಿಲ್ಲ ಹೇಳರಿಲ್ಲ. ಊರಿಗೆ ಕರೆದು ಐಪಿಸೆಟ್ಟು ಬೋರ್ವೆಲ್ಲು ನೀರು ಮುಣಿಕೊಂಡು ನೀರಾಗೈತೆ. ಆಗಸ್ಟ್ ತಿಂಗಳ ಮುಣಿಗಿದ್ದು ಇವತ್ತಿನವರೆಗೂ ಊರಿಗೆ ನೀರು ಕುಡಿಯಲ್ಲ, ನೀರು ಸರಬರಾಜಿಲ್ಲ. ಇದೇ ಕೆರೆ ನೀರು ನಮ್ಮೂರು ಹೆಣ್ಮಕ್ಳು ಗಂಡುಮಕ್ಳು ಎಲ್ಲ ತಗೊಂಡೋಗಿ ನೀರು ಕುಡಿಯೋ ವಾತಾವರಣ ಅಂತ ಸೃಷ್ಟಿಯಾಗಿದೆ. ಆ ನೀರು ಎಲ್ಲ ಕಲುಷಿತವಾಗಿ ಬರೀ ಎಲ್ಲ ಧೂಳು ಹೊಳಚೆ ಕೂಡ ಬರ್ತಾಯಿದೆ. ಆ ಕಾರಣದಿಂದ ಯಾರೂ ಬರ್ತಾ ಇಲ್ಲ. ನಿಮ್ಮ ಮೂಲಕನಾದರೂ ಈ ನೀರೇನೋ ವ್ಯವಸ್ಥೆ ಆಗುತ್ತೆ ಅನ್ನೋಂಥ ಉದ್ದೇಶವಾಗಿ ಆಗಸ್ಟ್ ತಿಂಗಳ ಅತಿಯಾದ ಮಳೆಯಿಂದ ವಾಣಿ ವಿಲಾಸ ಅಣೆಕಟ್ಟು ತುಂಬಿ ಕೋಡಿ ಬಿದ್ದಿತ್ತು. ಸುಮಾರು 5 ತಿಂಗಳಿಂದ ಜನರು ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದು ಯಾವುದೇ ರೀತಿಯ ಪರಿಹಾರ ಕ್ರಮ ಕೈಗೊಂಡಿಲ್ಲವೆಂದು ಅಧಿಕಾರಿಗಳ ವಿರುದ್ಧ ಸ್ಥಳೀಯ ಗ್ರಾಮಸ್ಥರ ಆಕ್ರೋಶ. ಕೋಡಿಹಟ್ಟಿ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಸಮಸ್ಯೆಯಿಂದ ಜನರು ಅನೇಕ ಕಾಯಿಲೆಗಳಿಗೆ ತುತ್ತಾಗಿದ್ದು ಆದಷ್ಟು ಬೇಗ ಪರಿಹಾರ ನೀಡಬೇಕಾಗಿ ಅಧಿಕಾರಿಗಳಿಗೆ ಗ್ರಾಮಸ್ಥರ ಬೇಡಿಕೆ. ದುರ್ಗ ತಾಲೂಕು ಮಾಡಿಕೆರೆ ಹೋಬಳಿ ಕೆರೆ ಕೋಡಿಹಟ್ಟಿ. ಇಲ್ಲಿ ಈಗ 3-4 ತಿಂಗಳಿಂದ ಮಳೆ ಜಾಸ್ತಿಯಾಗಿ ವರ್ಷ ಈ ನೀರಿನ ಸೌಕರ್ಯ ಇದ್ದದ್ದು ಬೋರ್ನು ಮುಳುಗೋಗ್ಬಿಡ್ತು. ಆದ್ದರಿಂದ ನಮಗೆ ನೀರಿಂದು ಭಾಳ ತೊಂದರೆ ಆಯಿತು. ಅಲ್ಲಿ ಇಲ್ಲಿ ತಂದು ಕುಡಿಬೇಕಂತ ಒಂದು ವ್ಯವಸ್ಥೆ ಆಯಿತು. ನೀರಿನ ಸೌಲಭ್ಯ ನಮಗೆ ಬೇಗ ಕಲ್ಪಿಸ್ಕೊಡ್ಬೇಕು. ಬೋರ್ ಹಾಕ್ಸಿದ್ವಿ, ಬೋರು ಅರ್ಜೆಂಟಾಗಿ ನಮಗೆ ವರ್ಕೌಟ್ ಆಗಲಿಲ್ಲ. ಹಿಂಗೆಲ್ಲ ಆಗಿದೆ ಸರ್, ಭಾಳ ತೊಂದರೆ ಆಗೋಗ್ಬಿಟ್ಟಿದೆ. ಯಾರ್ಯಾರಿಗೂ ಎಲ್ಲ ಹೇಳಿದ್ವಿ, ಅವರು ಸ್ವಲ್ಪ ಈ ಕಡೆ ಸಮಾಧಾನ ಮಾಡ್ಕೊಂಡಿದ್ದಾರೆ. ಗಮನ ಜಾಸ್ತಿ ಕೊಟ್ಟಲ್ಲ. ನೀರಿನ ವ್ಯವಸ್ಥೆ ನಮಗೆ ತುಂಬ ತೊಂದರೆ ಆಗೋಗ್ಬಿಟ್ಟಿದೆ. ಆಮೇಲೆ ಇಲ್ಲಿ ರೋಡು ಸ್ವಲ್ಪ ಎಲ್ಲ ಕಿತ್ಕೊಂಡೋಗೈತೆ. ಮನೆಗಳು ಕಟ್ಟೋದಕ್ಕೆ ಜಾಗ ಇಲ್ಲ ಅಂತ ಒಂದು ಭಾಳ ಪ್ರಾಬ್ಲಮ್ ಆಗಿದ್ದಾವೆ. ಇಂಥವೆಲ್ಲ ಸೌಕರ್ಯ ತೊಂದರೆ ಆಗಿಬಿಟ್ಟಿದೆ ಸರ್. ಜಮೀನಂತೂ ಇಲ್ವೆಲ್ಲ ಎಲ್ಲ ನೀರು ಮುಳುಗೋಗ್ಬಿಡ್ತು ಸರ್. ಕೊಡೋಂಥ ವ್ಯವಸ್ಥೆನೇ ಮಾಡಲ್ಲ ಯಾರು, ನೀರು ಜಮೀನೇನೇ ಇಲ್ಲ. ಕೆರೆಕೋಡಿಹಟ್ಟಿ ಗ್ರಾಮ. ಇಲ್ಲಿ ನೀರು ಕುಡಿಯೋಕ್ಕೆ ನಮಗೆ ನೀರಿಲ್ಲದೆ ಪರದಾಡ್ತಾ ಇದ್ದೀವಿ. ಈ ಕೆರೆ ವಾಣಿ ವಿಲಾಸ ಸಾಗರ ಕೋಡಿ ಬಿದ್ದಾನಿಂದಲೂ ನಾವು ಅವ್ರ ಊರಿಗೆ ಹೋಗಿ ಇವ್ರ ಊರಿಗೆ ಹೋಗಿ ಆ ತೋಟಕ್ಕೆ ಹೋಗಿ ಈ ತೋಟಕ್ಕೆ ಹೋಗಿ ಬರೀ ನೀರು ತಂದು ಕುಡಿಯೋ ವ್ಯವಸ್ಥೆ ಆಗೈತೆ. ಇಲ್ಲಿ ಯಾರೂ ನೀರು ಕುಡಿಯೋ ವ್ಯವಸ್ಥೆ ಮಾಡಿಲ್ಲ. ಅದರಿಂದ ಇವತ್ತು ನಾವು ಇವ್ರ ಮುಖಾಂತರ ಏನಾದರೂ ಇವ್ರು 4 ಜನಕ್ಕೆ ಗೊತ್ತಾಗಲಿ ಅಂತೇಳಿ ಇಲ್ಲಿ ಮಾತಾಡ್ತಾ ಇದ್ವಿ. ಅವತ್ತು ಮೇಲಾಗಿ ಇವ್ರು ಬಂದಿದ್ದಾರೆ. ಇಲ್ಲಿ ಕೆರೆ ಮುಳುಗಡೆ ಆಗಿರೋ ಪಂಪ್ಸೆಟ್ಟು ಸಮೇತ ಎಲ್ಲ ಅಚ್ಚುಕಟ್ಟ ಮುಳುಗೊಂಡೋಗೈತೆ. ಇಲ್ಲಿ ಜಮೀನು ಕೂಡ ಮುಳುಗಡೆ ಆಗಿ ಹೋಗೈತೆ. ನಮಗೆ ಜಮೀನು ಇಲ್ಲದೆ ಪರದಾಡಂಗಾಯಿತು. ಇಲ್ಲಿ ಯಾರೂ ಬಂದು ಕೇಳಿಲ್ಲ ನಮ್ಮನ್ನು. ವೇದಾವತಿ ನೀರು ಜಾಸ್ತಿ ಹೆಚ್ಚಳವಾಗಿ ಬಂದು ಕೋಡಿ ಬಿದ್ದಿರೋ ಕಾರಣದಿಂದ ಸುಮಾರು ಆಗಸ್ಟ್ ತಿಂಗಳಿಂದಲೂ ನಾವು ನೀರು ಕುಡಿದಿಲ್ಲ. ಈ ಬೋರು ನೀರಾಗೈತೆ.
ಬೇರೆ ನೀರಿನ ವ್ಯವಸ್ಥೆ ಯಾರೂ ಮಾಡಿಕೊಟ್ಟಿಲ್ಲ, ಇಲಾಖೆಯವರೇ ಆಗಲಿ ಪಂಚಾಯತರೇ ಆಗಲಿ ಯಾರೂ ಮಾಡಿಕೊಟ್ಟಿಲ್ಲ ನಮಗೆ. ನಾವು ಕೆರೆ ನೀರನ್ನೇ ಕುಡಿತಾ ಇದ್ದೀವಿ, ಕೆಲವರು ಆಸ್ಪತ್ರೆಗೆ ಓಡಾಡ್ತಾಯಿದ್ದಾರೆ, ಬೇರೆ ರೋಗ ರುಜಿನ ಆಗಿ ಬೇರೆ ಬೇರೆ ಆಸ್ಪತ್ರೆಗಳಿಗೆಲ್ಲ ಸೇರ್ಕೊಂಡಿದ್ದಾರೆ. ಇಂಥ ತೊಂದರೆ ನಮ್ಮೂರಿಗೆ ಈಗ ಆಗಿದೆ. ಬಂದು ಯಾರಾದರೂ ಇಲಾಖೆಯವ್ರು ಗಮನ ಹರಿಸಿ ನೀರು ಕೊಡಲಿಲ್ಲ ಅಂದರೆ ನಾವು ದೊಡ್ಡ ಹೋರಾಟ ಮಾಡಬೇಕಾಗತ್ತೆ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.